ಚಾರ್ಲಿ ಸಕ್ಸಸ್ ಬಗ್ಗೆ ಏನು ಹೇಳ್ತೀರಾ? ಯಾ ಚಾರ್ಲಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನನಗೆ. ಸೊ ನಾವು ಕರ್ನಾಟಕದಲ್ಲಿ ನಮ್ಗೆ ಗೊತ್ತಿತ್ತು ನಮಗೆ ಒಂದು ಒಳ್ಳೆ ಅದ್ಭುತ ರೆಸ್ಪಾನ್ಸ್ ಸಿಗುತ್ತೆ ಅಂತೇಳಿ. ಬಟ್ ನಮಗೆ ಬೇರೆ ರಾಜ್ಯಗಳಿಂದ ನಾವು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಸೊ ನಿಜವಾಗಿ ಖುಷಿ ಆಗ್ತಾ ಇದೆ. ಪ್ರಮೋಷನ್ಸ್ ಪ್ರಮೋಷನ್ ಅಂದರೆ ಎಲ್ಲ ಕಡೆನೂ ಪ್ರಮೋಷನ್ಸ್ ಆಲ್ರೆಡಿ ಟ್ರೈಲರ್ ರಿಲೀಸ್ ಬಿಫೋರೇ ನಾವು ಸ್ಟಾರ್ಟ್ ಮಾಡಿದ್ವಿ ಕೂಡ. ಸೊ ಇವಾಗ ಎಲ್ಲ ರಾಜ್ಯಗಳಲ್ಲೂ ನಮ್ಮದು ಟ್ಯಾಬ್ಲೋ ವೆಹಿಕಲ್ಸ್ ಹೋಗಿದೆ. ಸೊ ಎಲ್ಲ ಮಲ್ಟಿಪ್ಲೆಕ್ಸ್ ಥಿಯೇಟರ್ಸಲ್ಲಿ ನಮ್ಮದು ಸ್ಟ್ಯಾಂಡಿಸ್ ಹಾಗೂ ಬೈಕ್ ಸ್ಪೆಷಲ್ ಬೈಕ್ ಸ್ಟ್ಯಾಂಡಿಗೆ ಕೂಡ ಹೋಗಿದೆ. ಅದಾದಮೇಲೆ ನಾವೊಂದು 21 ಪ್ರೀಮಿಯರ್ ಶೋಸನ್ನು ಅರೆಂಜ್ ಮಾಡಿದ್ದೀವಿ. ಸೊ ಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ಆ್ಯಂಡ್ ಇವಾಗ ಇನ್ನೇನು ನಾಡಿ 23ರಿಂದ ಕೇರಳ, ತಮಿಳ್ನಾಡು, ಆಂಧ್ರ ಆ್ಯಂಡ್ ಮುಂಬೈ, ಡೆಲ್ಲಿ ಎಲ್ಲ ಕಡೆ ಪ್ರೆಸ್ ಮೀಟ್ಸ್ ಅರೆಂಜ್ ಮಾಡಿದ್ದೀವಿ. ಸುಮಾರು ಮಂದಿ ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ. ಸ್ಪೆಷಲಿ ನನಗೆ ಆಕ್ಟ್ರೆಸ್ ಸುಮಾರು ಮಂದಿ ಯಾರೆಲ್ಲ ಡಾಗ್ ಇಟ್ಕೊಂಡಿದ್ರು, ಸೊ ಅವರೆಲ್ಲರೂ ವಿಶ್ ಮಾಡಿದ್ದಾರೆ. ಹಾಗೆ ಬೇರೆ ಇಂಡಸ್ಟ್ರಿಯಿಂದ ನಮಗೆ ಸಾಯಿ ಪಲ್ಲವಿ ಅವರಾಗಿರ್ಬೋದು, ಆಮೇಲೆ ವೆಂಕಟೇಶ್ ದಗ್ಗಬಡ್ಡಿ ಅವರಾಗಿರ್ಬೋದು, ಆಮೇಲೆ ನಿವಿನ್ ಪೌಳಿ ಅವರಾಗಿರ್ಬೋದು, ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ಪೃಥ್ವಿರಾಜ್ ಅವರು ಪರ್ಸ್ನಲಿ ಅಂದರೆ ಅವರು ಇನ್ನು ಫುಲ್ ಸಿನಿಮಾ ನೋಡಿರಲಿಲ್ಲ. ಸೊ ಶೋರಿಲ್ ಅಷ್ಟರಿಂದ ಅಂತೂ ಸುದೀಪ್ ಸರ್ ಅಂತೂ ಮತ್ತೊಮ್ಮೆ ಅಪ್ರಿಷಿಯೇಟ್ ಮಾಡಿದ್ದಾರೆ, ಟ್ವೀಟ್ ಮಾಡಿ ಸುಮಾರು ಮಂದಿ ಮಾಡಿದ್ದಾರೆ. ಯಾವುದು ಸುದೀಪ್ ಸರ್ ಟ್ವೀಟ್ ಮಾಡಿದ್ರು, ಹಾಂ ಅದ್ರ ಬಗ್ಗೆ ಏನು ಹೇಳ್ತಾರೆ? ಸುದೀಪ್ ಸರ್ ನಮ್ಮ ಟೀಸರ್ ರಿಲೀಸ್ ಆದಾಗಲೂ ಕೂಡ ಅವರು ಟ್ವೀಟ್ ಮಾಡಿದ್ರು. ಅದಾದಮೇಲೆ ಅವರು ಶೋರಿಲ್ ನೋಡಿದ್ದಾರೆ ಕೂಡ, ಅವ್ರ ಸಿಕ್ಕಾವಡ ಇಷ್ಟ ಆಗಿದೆ. ನಾವು ಅದಕ್ಕೆ ಥ್ಯಾಂಕ್ಸ್ ಹೇಳಿದ ರಿಪ್ಲೈ ಕೂಡ ಮತ್ತೆ ಅವರು ಟ್ವೀಟಲ್ಲಿ ರೆಸ್ಪಾಂಡ್ ಮಾಡಿದ್ದಾರೆ. ಸೊ ಇವಾಗ ಮತ್ತೆ ಟ್ರೈಲರ್ ಕೂಡ ಸಪೋರ್ಟ್ ಮಾಡಿದ್ದಾರೆ. ಡೆಫಿನೆಟ್ಲಿ ಡೆಫಿನೆಟ್ಲಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತೇಳಿ ಒಂದು ಕ್ಯೂರಿಯಾಸಿಟಿ ಇದೆ. ಸಾಂಗ್ ನಾವಿವಾಗ ಸದ್ಯಕ್ಕೊಂದು ಸಾಂಗ್ ರೆಡಿ ಇದೆ, ಟ್ರೈಲರ್ ಇವಾಗ ತಾನೇ ರಿಲೀಸ್ ಆಗಿದೆಯಲ್ವ. ಸೊ ಅದು ಒಂದಷ್ಟು ದಿನ ಆದ ತಕ್ಷಣ ನಾವು ರಿಲೀಸ್ ಬಿಫೋರ್ ಒಂದು ಸಾಂಗನ್ನು ಬಿಡ್ತಾ ಇದ್ದೀವಿ. ಲಿರಿಕಲ್ ಕಮ್ ವಿಡಿಯೋ ಅಂತ ಹೇಳ್ಬೋದು, ಎರಡೂ ಇದೆ.